ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೈಸೂರಿಗೆ ಬಂದಿದ್ವಿ. ಮೈಸೂರಲ್ಲಿ ಏನು ವಿಶೇಷ ಅಂದರೆ ನಾವು ವರುಣ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ. ಇಲ್ಲಿ ಅಡ್ವೆಂಚರಸ್ಸು ಬೋಟಿಂಗ್ ಎಲ್ಲ ಮಾಡ್ಬೋದು. ಕೈಕಿಂಗಿಂದ ಹಿಡ್ದು ನಿಮಗೆ ಸಿಂಗಲ್ ಬೋಟಿಂಗ್ ಎಲ್ಲ ಮಾಡ್ಬೋದು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು ಇವತ್ತು. ಆಮೇಲೆ ಇನ್ನೊಂದು ಏನಂದರೆ, ನಾವು ಇಲ್ಲಿಂದ ಮೈಸೂರು ಸಿಟಿಯಿಂದ ನಿಮ್ಗೆ 12 ಕಿಲೋಮೀಟರ್ಸ್ ಆಗುತ್ತೆ. ಆ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ಲಾಗ್ ಎಲ್ಲರೂ ವೆಲ್ಕಮ್. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ಇದು ವಿಶೇಷ, ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಎಲ್ಲ ಥರ ಬೋಟಿಂಗು, ಫಾಸ್ಟ್ ಬೋಟಿಂಗು, ಸಿಂಗಲ್ ಬೋಟಿಂಗು, ಕಯಾಕಿಂಗು, ಆಮೇಲೆ ಬನಾನಾ ರೈಡು, ಎಲ್ಲ ಥರ ಆ್ಯಕ್ಟಿವಿಸ್ ಮಾಡ್ಬೋದು. 9:30 ಬೆಳಗ್ಗೆ ಓಪನ್ನು, ನಾವು ಅದಕ್ಕೆ ಕಾಯ್ತಿದ್ದೀವಿ. ಹೊರಗಡೆ ಬಿಟ್ಟರೆ ನಿಮಗೆ ಎಲ್ಲ ಥರ ತೋರಿಸ್ತೀವಿ. ಇವಾಗೆಲ್ಲ ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ಬೋದು ನೋಡಿ. ಕಯಾಕಿಂಗು ಪರ್ ಪರ್ಸನ್ ಬಂದು 150 ರುಪೀಸ್ಗಿದೆ. ಆಮೇಲೆ ಇದು 2% ಸಿಂಗಲ್ ಪರ್ಸನ್ ಬಂದು 200 ರುಪೀಸ್ ಇದೆ. ಆಮೇಲೆ ಪೆಡಲ್ ಬೋಟು, ಸ್ಪೀಡ್ ಬೋಟು, ಸೋಫಾ ರೈಡು, ಬಂಪರ್ ರೈಡು, ಬನಾನಾ ರೈಡು, ಎಲ್ಲ ನಿಮ್ಮ ಪ್ರೈಸ್ ಸಮೇತ ನಾನು ತೋರಿಸ್ತಿದ್ದೀನಿ. ಇಷ್ಟೊಂಥರ ಆ್ಯಕ್ಟಿವಿಟೀಸ್ ಇದೆ. ಇದು ಬಂದು ಮೈಸೂರು ಸಿಟಿಯಿಂದ ನಿಮಗೆ 12 ಕಿಲೋಮೀಟರ್ಸ್ ದೂರ, ವರುಣ್ ಬ್ಯಾಕ್ ವಾಟರ್ಸ್ ಅಂತ. ನೀವು ಗೂಗಲಲ್ಲಿ ನೋಡಿದ್ರೆ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಬಂದು ಇಲ್ಲಿ ಚೆಕ್ ಮಾಡ್ಕೊಂಡು ಇದೊಂದ್ಸಲ ವಿಸಿಟ್ ಮಾಡ್ಬೋದು ಮೈಸೂರಿಗೆ ಬಂದರೆ. ಬೆಳಗ್ಗೆ 9:30 ಇದು ಓಪನ್ನು. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ಈ ಆ್ಯಕ್ಟಿವಿಟೀಸ್ ಬಂದು 9:30 ಸ್ಟಾರ್ಟ್ ಓಪನ್ ಅಂತೆ. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ಅಲ್ಲಿ ಸಿಟಿಯಿಂದ ಬಂತು ಅಂದರೆ ನೀವು ಅಲ್ಲಿ ಮೇನ್ ರೋಡ್ಗೆ ಅಲ್ಲಿ ಗೂಗಲ್ ಮ್ಯಾಪಲ್ಲಿ ಬೇರೆ ಕಡೆ ತೋರಿಸುತ್ತೆ ರೂಟು. ಅದು ಲೇಔಟ್ಗೆ ಹೋಗುತ್ತೆ, ಅದು ರಾಂಗ್ ರೂಟು. ಈ ಕಡೆ ನಾನು ತೋರಿಸ್ತೀನಲ್ಲ, ಹಿಂಗೆ ಸಿಟಿಯಿಂದ ಇಲ್ಲಿಗೆ ಬಂದರೆ ನೀವು ಇದು ಕರೆಕ್ಟ್ ರೂಟ್ ಬರುತ್ತೆ ನೋಡಿರಿ. ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಅಲ್ಲಿ ಪೋಲು, ಅಲ್ಲಿ ಮೇನ್ ರೋಡ್ ಅದು. ಅದು ಬಂದು ಆ ಜೂಮ್ ಮಾಡ್ತೀನಿ ನೋಡಿರಿ ಅದನ್ನು. ಅದು ಬಂದು ಮೇನ್ ರೋಡು, ಅಲ್ಲಿಂದನೇ ನಿಮ್ಗೆ ಬೋರ್ಡ್ ಹಾಕೋರೆ. ಅಲ್ಲಿಂದನೇ ಬಂತು ಅಂದರೆ ಅಲ್ಲಿ ಅದು ಸಿಟಿಯಿಂದ ಬಂತು. ಗೂಗಲ್ ಮ್ಯಾಪ್ ಹಾಕೊಂಡೆ ನೀವು ಅಲ್ಲೆಲ್ಲೋ ಆ ಕಡೆ ಸೈಡೆಲ್ಲೋ ಹೋಗ್ತೀರಾ, ಅದು ರಾಂಗ್ ರೂಟು. ಇಲ್ಲಿಂದನೇ ನಿಮ್ಗೆ ಅಲ್ಲಿ ಬೋರ್ಡ್ ಕಾಣಿಸುತ್ತೆ, ಅಲ್ಲಿ ಬೋರ್ಡಲ್ಲಿ ಲೆಫ್ಟ್ ಹೋದರೆ ಇಲ್ಲೇ ಇದೇ ಎಂಟ್ರೆನ್ಸು, ಇಲ್ಲಿದೆಯಲ್ಲ ಈ ಗೇಟ್ ಬಂದೇ ಎಂಟ್ರೆನ್ಸು. 9:30 ಅಂತ ಓಪನ್, ಅದಕ್ಕೆ ನಾವು ಕಾಯ್ತಿದ್ದೀವಿ. ಇನ್ನು 8:45 ಬಿಟ್ಟಮೇಲೆ ನಾವು ಯಾವ್ದಾನ ಕಯಾಕಿಂಗ್ ಟ್ರೈ ಮಾಡೋಣ ಅಂತ ಇದ್ದೀವಿ. ಇವತ್ತು ನೋಡೋಣ ಕಯಾಕಿಂಗ್ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಕೆಲಸ ಕೆಲಸ ಅಂತ ಇರ್ತೀವಿ 3 ಹೊತ್ತು ಬೆಂಗಳೂರಲ್ಲಿ ಈ ಥರ. ಯಾವಾಗನ ನೀವು ಬರ್ರಿ, ಬಂದ್ಬಿಟ್ಟು ಯಾವಾಗನ ಮೈಸೂರಲ್ಲಿ ಇದು ಶನಿವಾರ ಭಾನುವಾರ ಯಾವಾಗನ ನಿಮ್ಮ ವೀಕೆಂಡ್ ಬಂದ್ಬಿಟ್ಟು ರಜೆ ಇರುತ್ತಲ್ಲ, ಬಂದು ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ರಿ. ಸಕ್ಕದಾಗಿರುತ್ತೆ, ಒಂಥರ ಅಡ್ವೆಂಚರಸ್ಸು. ನಿಮ್ಮ ಬೆಂಗಳೂರಲ್ಲಿ ಯಾವಾಗ ನೋಡಿದ್ರು ಟ್ರಾಫಿಕ್ಕು ಅದು ಇದು ಅಂತ ಅನುಭವಿಸ್ಬಿಟ್ಟಿರ್ತೀರಾ, ನೋಡಿರ್ತೀರಾ. ಆರಾಮಾಗಿ ಚಿಲ್ ಔಟ್ ಪ್ಲೇಸು, ಏನು ದೂರನೂ ಏನಿಲ್ಲ ಮೈಸೂರು ಬೆಂಗಳೂರಿಂದ. ಆರಾಮಾಗಿ 2-3 ಅವರಲ್ಲಿ ಬಂದ್ಬಿಡ್ಬೋದು ಇವಾಗ ಬಣ್ಣ. ಆರಾಮಾಗೆ ನಿಮ್ಮ ಮೈಸೂರಲ್ಲಿ ಸಾಕಷ್ಟು ಪ್ಲೇಸ್ ಐತೆ ಗುರು. ಇವತ್ತು ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಅಲ್ಲಿಂದ ನಾವು ಬಂದಿದ್ದು ಎಂಟ್ರಿ. ಅಲ್ಲಿಂದ ಹಿಂಗೆ ಬಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಅಲ್ಲಿಂದನೇ ನಾವು ಬೋಟಿಂಗ್ ಸ್ಟಾರ್ಟ್ ಆಗೋದು. ಅಲ್ಲಿ ನಾವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೋದು. ಅಲ್ಲಿ ಒಂದು ಡೆಸ್ಟಿನಿ ಕೊಟ್ಟವ್ರೆ ಅಂದರೆ ಅದೆಲ್ಲ ಇದೆಲ್ಲ ಹಾಕೋರು ನಮಗೆ, ಅದು ಒಳಗಡೆನೆ ಮಾಡಬೇಕು. 30 ಮಿನಿಟ್ಸ್ ಏನೋ ಇರುತ್ತೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಪೂರ್ತಿ ಅದೇ. ನೀವು ಎಲ್ಲಿ ಬೇಕಾನೋ ಬೋಟಿಂಗ್ ಹೋದಲ್ಲ, ಪ್ರತಿಯೊಂದು ಮಾಡ್ಬೋದು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಎಂಟ್ರಿ. ಅಲ್ಲಿ ಬಂದು ಎಂಟ್ರಿ ಜಾಗ ಅದು. ಅಲ್ಲಿಂದ ನಾವು ಮುಂದೆ ಯಾವುದು ಆ್ಯಕ್ಟಿವಿಟೀಸ್ ತಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ 30 ಮಿನಿಟ್ಸ್ ಇರುತ್ತೆ ಒಂದು ಆ್ಯಕ್ಟಿವಿಟೀಸು. ಆಮೇಲೆ ನಿಮಗೆ ಯಾವುದಕ್ಕೂ ಮುಂದೆ ತೋರಿಸ್ತೀನಿ. ಅಷ್ಟೇ ಎಂಟ್ರಿ ಆಗಿದ್ದೀವಿ ಇವಾಗ. ಇವಾಗ ಅದೇ ಆ್ಯಕ್ಟಿವಿಟೀಸು ಯಾವ್ದೈತೆ ಅಂತ ತೋರಿಸಿದ್ದೀವಲ್ಲ. ಇವಾಗ ಒಂದ್ಸಲ ಒಂದು ಗೈಡ್ ಕೊಡ್ತಾರೆ ಯಾವುದೇ ಚೆನ್ನಾಗಿರುತ್ತೆ ಅಂತ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಮುಂದಕ್ಕೆ ಫಾರ್ವರ್ಡ್ ಆಗ್ತೀವಿ. ಇವಾಗ ನಾವು ಕಯಾಕಿಂಗ್ ಮಾಡೋಣ ಅಂತ ಇದ್ದೀವಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನೋಡೋಣ ಅದು ಕಯಾಕಿಂಗ್ ಹೆಂಗಿರುತ್ತೆ ಅಂತ. ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಕಯಾಕಿಂಗು, ಅಲ್ಲೆಲ್ಲ ಸ್ಪೀಡ್ ಬೋಟಿಂಗು, ವಾಟರು, ಇದೆಲ್ಲ ಇದೆ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಬೋದಲ್ಲ ನೋಡಿ. ಕಯಾಕಿಂಗ್ ಬಂದಿದ್ದೀವಿ ಇವಾಗ, ಇದೇ ಕಯಾಕಿಂಗು. ಇಲ್ಲಿಂದ ನೋಡಿ ಅಲ್ಲೆಲ್ಲ ದಾರ ಕಟ್ಟೋರಲ್ಲ, ಆ ಕಡೆ ಎಲ್ಲ ರೋಪ್ ಕಟ್ಟೋರಲ್ಲ, ಅಷ್ಟಕ್ಕೆ ಮಾತ್ರ ನೀವು ನೋಡ್ಬೋದು. ಇಲ್ಲಿ ಇದೆಯಲ್ಲ ಇದೇ ಕಯಾಕಿಂಗು. ಇಲ್ಲಿ ನೋಡ್ಬೋದಲ್ಲ, ಸುತ್ತಲೂ ನೋಡ್ಬೋದು ಇದು ಎರಡು ಕಡೆನೂ ಹಿಂಗೆ ವೇವ್ ಮಾಡ್ತಾನೆ ಇರಬೇಕು. ನಾವು ಯಾವ ಕಡೆ ಡೈರೆಕ್ಷನ್ ತಂತೀವೋ ಆ ಥರ ಡೈರೆಕ್ಷನ್ಗೆ ಹೋಗುತ್ತೆ ಇದು. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ಜಾಸ್ತಿ ವಾಲಕ್ಕೆಲ್ಲ ಹೋಗ್ಬಿಟ್ರೆ ಇದು ಬಿದೋಗ್ಬಿಡುತ್ತೆ. ಮಧ್ಯಲ್ಲೇ ಸೆಂಟ್ರಿಗೆ ಕುಂತ್ಕೊಂಡು ಸೀಟಬಲ್ ಆರಾಮಾಗಿ ಕುಂತ್ಕೊಬೋದು. ಕುಂತ್ಕೊಂಡು ನೀವು ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ಬೋದು, ಇಲ್ಲಿ ಏನು ತೊಂದರೆ ಆಗಲ್ಲ.
ನೋಡಿ ಹಿಂಗಿರುತ್ತೆ, ಹಿಂಗೆ ಸೀಟಬಲ್ ಆರಾಮಾಗಿ ಕುಂತ್ಕೊಂಡು ಆರಾಮಾಗಿ ವೇವ್ ಮಾಡ್ಕೊಂಡು ಹೋಗ್ಬೋದು. ಸೇಮ್ ಬೋಟ್ ಥರನೇ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಕೈಕಿಂಗ್ ಎಲ್ಲ ಟ್ರೈ ಮಾಡಿರಿ ಒಂದ್ಸಲಿ, ಸಕ್ಕದಾಗಿ ಸಿಗುತ್ತೆ ನೋಡಿ. ವ್ಯೂ ಹೆಂಗೈತೆ ಅಲ್ಲಿಂದ ನಾವು ಬಂದಿದ್ದು, ಆ ಕಡೆಯಿಂದ ಬಂದಿದ್ದು. ಇಲ್ಲಿ ಫೋನ್ ಇಕ್ಕಣ ಅಂತ ನೋಡಿದೆ, ಫೋನ್ ಇಕ್ಕಕ್ಕೆ ಜಾಗ ಇರಲಿಲ್ಲ ಇಲ್ಲಿ. ಅದಕ್ಕೆ ಇದು ಮೇನ್ ರೋಡು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬ್ಯಾಕ್ ವಾಟರ್ಸು. ಇಲ್ಲಿ ಬಂದರೆ ನಮಗೆ ಎಷ್ಟೊಂಥರ ಆ್ಯಕ್ಟಿವಿಟೀಸ್ ಇದೆ. ಇದೊಂದು ತಗೊಂಡಿದ್ದೀವಿ, ಬೇರೆದಾದ್ರೆ ನಾವು ಸಿಕ್ಕಿದ್ರೆ ನಾವು ನೋಡೋಣ ಅಂತ. ಈ ಥರ ಅಡ್ವೆಂಚರಸ್ ಎಲ್ಲ ಯಾವತ್ತೂ ಮಿಸ್ ಮಾಡ್ಕೊಂಡು ಹೋಗ್ಕೋಬೇಡ್ರಿ. ವೀಕೆಂಡ್ ಇಲ್ಲಿ ಮೈಸೂರಿಗೆ ಬರ್ರಿ. ಮೈಸೂರಲ್ಲೇ ನಿಮ್ಮ ಬ್ಯಾಕ್ ವಾಟರ್ಸ್ ಇದೆ, ಎಲ್ಲೂ ನೀವು ಏನು ಬೇರೆ ಕಡೆ ದೂರ ಅಂತ ಏನು ಹೋಗೋದೆ ಬೇಡ. ನಿಮ್ಗೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಐತೆ ಇಲ್ಲಿ ನೋಡ್ಬೋದು, ನೀವು ಬೇಜಾನ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಸಕ್ಕದಾಗೈತೆ ಕಯಾಕಿಂಗ್, ಯಾವತ್ತಾನ ನೀವು ಟ್ರೈ ಮಾಡಲೇಬೇಕು ಲೈಫಲ್ಲಿ ಒಂದ್ಸಲಿ. ಸೂಪರ್ ಎಕ್ಸ್ಪೀರಿಯೆನ್ಸ್ ಅಂತು ಯಾರು ಇರಲ್ಲ ನಿಮ್ಮ ಪಾಡಿಗೆ. ನೀವು ಸೆಲ್ಫಾಗೆ ಬೇಕಾದ್ರೆ ಸಿಂಗಲ್ ಪರ್ಸನ್ನು ರೈಡ್ ಮಾಡ್ಬೋದು. ನಾವು 2% ತಗೊಂಡಿದ್ದೀವಿ, ಸಿಂಗಲ್ ಪರ್ಸನ್ನು ರೈಡ್ ಮಾಡ್ಕೊಂಡು ಆರಾಮಾಗಿ ವೇವ್ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯೆನ್ಸ್. ಆಮೇಲೆ ಈ ಡೈರೆಕ್ಷನ್ ಹೆಂಗಂದ್ರೆ, ಇದು ಎಲ್ಲನ ರೈಟ್ ಟರ್ನು ಲೆಫ್ಟ್ ಟರ್ನ್ ಮಾಡ್ಬೇಕಂದ್ರೆ ಬೋಟು, ರೈಟ್ ಟರ್ನ್ ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ಗೆ ಜೋರಾಗಿ ವೇವ್ ಮಾಡಿದ್ರೆ ನೀವು ರೈಟ್ಗೆ ಹೋಗುತ್ತೆ ಬೋಟು. ಅದೇ ನೀವು ಲೆಫ್ಟ್ ಸೈಡ್ಗೆ ಏನಾನ ಹೋಗ್ಬೇಕು ಅಂದರೆ ರೈಟ್ ಸೈಡ್ ಜಾಸ್ತಿ ವೇವ್ ಮಾಡಿದ್ರು ಅಂದರೆ ಜಾಸ್ತಿ ಆಮೇಲೆ ಈ ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ ಬೋಟು. ಆಮೇಲೆ ಹಿಂದೆ ನೀವು ಸ್ವಲ್ಪ ಫಾರ್ವರ್ಡ್ ಹೋಗ್ಬೇಕು ಅಂದರೆ ಹಿಂದೆಯಿಂದ ವೇವ್ ಮಾಡಿದ್ರೆ, ಅದನ್ನು ಹಿಂದೆಯಿಂದ ವೇವ್ ಮಾಡಿದ್ರು ಅಂದರೆ ನೀವು ಅಲ್ಲೇ ಫಾರ್ವರ್ಡ್ಗೆ ಹೋಗ್ತೀರಾ. ನಾವು ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾಗಿರೋದು. ಇನ್ನು ನಮಗೆ 25 minutes ಟೈಮ್ ಐತೆ. ಎಕ್ಸ್ಪೀರಿಯೆನ್ಸ್ ಸೂಪರ್ ಎಕ್ಸ್ಪೀರಿಯೆನ್ಸ್ ಅಂತು. ಒಳ್ಳೆ ಜಾಗ, ತಂಪಾದ ವಾತಾವರಣ, ಖುಷಿಯಿಂದ ಮಾಡ್ತಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು ಇದಂತು. ಕಯಾಕಿಂಗಲ್ಲಿ ಏನೂ ಇಲ್ಲ, ಬರೇ ಓಡಿಸ್ರಿ ಓಡಿಸ್ರಿ ಓಡಿಸ್ರಿ. ಜೀವನದಲ್ಲಿ ಏನೈತೆ, ಬರೇ ಓಡಿಸ್ತಾನೇ ಇರಬೇಕು ಗಾಡಿನ. ಹಂಗೆ ಓಡಿಸ್ತಾನೆ ಇಟ್ಕೊಂಡು ಓದ್ತಾನೇ ಇದೀವಿ, ಜೀವನ ಸಾಕ್ತೈತಿ ಇಲ್ಲೇ ನೀರಲ್ಲೇ ನಮ್ಮದು. ಇಲ್ಲಿ ನೋಡ್ಬೋದು ಇಬ್ರು ಇದ್ದೀವಿ ನಾವು. ಕಯಾಕಿಂಗ್ ಅಂತೂ ಸೂಪರ್ ಎಕ್ಸ್ಪೀರಿಯೆನ್ಸು. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ನೀರಲ್ಲಿ ಓದ್ತಾನೇ ಇದ್ರೆ ಓದ್ತಾನೇ ಇರಬೇಕು ಅನಿಸುತ್ತೆ. ಬರೀ 1/2 ಗಂಟೆ ಟೈಮ್ ಕೊಟ್ಟವ್ರು ಗುರು. ನಾವು ಇನ್ನೂ ಸ್ವಲ್ಪ ತಿರ್ತೀವಿ ಅಂದರೆ ಆಗಲೇ ಒಂದ್ಸಲಿ ವಿಸಿಲ್ ಮಾಡಿದ್ರು, ನಾವು ಇನ್ನ ತಡೆಯೋಣ ಬರಲ್ಲ ಅಂದಿದ್ವಿ. ಬರ್ತೀರಾ ಇಲ್ಲ ನಾನೇ ಬರಲ ಅಂತ ನಾನು, ಏ ಇಲ್ಲ ಗುರು ನಾವೇ ಬರ್ತೀವಿ ತಡಿ ಗುರು ಅಂದ್ಬಿಟ್ಟು ಇನ್ನೊಂದು 1/2 ಗಂಟೆ ಎಕ್ಸ್ಟ್ರಾ ಟೈಮ್ ತಗೊಂಡು ಹೋಗ್ತಿದ್ದೀವಿ ಇವಾಗ. ಒಟ್ಟಲ್ಲಿ ಸೂಪರ್ ಎಕ್ಸ್ಪೀರಿಯೆನ್ಸ್ ಗುರು. ಓಣಿ ಸಾಗದು ಮುಂದೆ ಹೋಗಲಿ, ಬೋಟಲ್ಲಿ ಹೋಗ್ತಿದ್ದೀವಿ ಇವಾಗ ಕಯಾಕಿಂಗ್ ಮಾಡ್ಕೊಂಡು. ಇಲ್ಲಿಂದ ಗೊತ್ತಾಗುರು ಸೂಪರ್ ಆಗೈತೆ. ನಾವಿವಾಗ ನೋಡ್ತಿದ್ದೀವಿ ದೋಣಿ ಸಾಕ್ಸ್ತಾನೇ ಇದ್ದೀವಿ, ಮುಂದಕ್ಕಂತೂ ಹೋತಾನೆ ಇಲ್ಲ. ಆ ಮರ ಅಂತೂ ಬೆಸ್ಟ್ ವ್ಯೂ ಕೊಡ್ತೈತೆ ನಮ್ಗಂತೂ ಸಕ್ಕದ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಇವಾಗ ಅಲ್ಲಿ ಬರ್ತಿದ್ದೀವಿ, ಅದೇ ನಮ್ಮ ಎಂಡ್ ಜಾಗ. ಅಲ್ಲಿಂದ ನಾವು ಹೋದ್ರೆ ನಿಮ್ಗೆ ಯಾವ ಥರ ನಾವು ಬೇಕಾದ್ರೆ ಹೋಗ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ ಎಲ್ಲ ಥರ ಗುರು ಕಯಾಕಿಂಗ್. ಅವ್ರ ಸ್ಪೀಡ್ ಬೋಟ್ ಯಾರೋ ಬಂದರು, 5 ನಿಮಿಷ ಮುಗ್ದೋಯ್ತು ಗುರು ಸ್ಪೀಡ್ ಬೋಟ್ ಅವ್ರದ್ದು. ನಾವಿಂದ ರೈಡ್ ಮಾಡ್ತಾನೇ ಇದ್ದೀವಿ, ಪೀಸಾಗಿ ಹೋಗ್ತಾನೇ ಇದ್ದೀವಿ. ನೋಡ್ಬೋದು ಇಲ್ಲಿ ನಾವು ಬಂದಮೇಲೆ ಎಷ್ಟೊಂದು ಜನ ಬಂದ್ಬಿಟ್ರು ಕಯಾಕಿಂಗ್ಗೆ. ಅಲ್ಲಿ ಒಂದು 3 ಜನ ಅವರೇ, ಇಲ್ಲಿ ಕಪಲ್ಸ್ ಹೋತವ್ರೆ, ಇಲ್ಲಿ ನಮ್ಮ ಕರೀತವ್ರೆ. ಟೈಮ್ ಆಯ್ತಂತೆ, ಇವಾಗ ಹೋಗ್ಬೇಕು ನೆಕ್ಸ್ಟ್. ಅದನ್ನ ಅಡ್ವೆಂಚರಸ್ ಅದನ್ನ
ಅಟ್ ಲಾಸ್ಟ್ ಎಂಡ್ ಪಾಯಿಂಟ್ ಬಂದ್ವಿ. ಇವಾಗ ಬೋಟ್ ಕೊಟ್ಬಿಟ್ಟೆ, ಮುಂದಿನ ಯಾವ್ದಾನ ವಿಡಿಯೋದಲ್ಲಿ ತೋರಿಸ್ತೀನಿ, ಇನ್ನೊಂದು ಯಾವ್ದಾನ ವಿಡಿಯೋದಲ್ಲಿ ಸಿಗೋಣ. ಅಪ್ಲೋಡ್ ಮಾಡೋಗಂಟ ಕಾಯ್ರಿ ದಯವಿಟ್ಟು. ಏನಾನ ನಮ್ಮ ವಿಡಿಯೋಗೆ ಏನಾನ ಲೈಕು ಶೇರ್ ಏನಾರು ಮಾಡಲಿಲ್ಲ ಅಂದರೆ ದಯವಿಟ್ಟು ಲೈಕ್ ಶೇರ್ ಮಾಡಿಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಗಂಟ. ಟಾಟಾ ಬೈ ಬೈ ಫ್ರಮ್ ಮೈಸೂರು, ವರುಣ್ ಬ್ಯಾಕ್ ವಾಟರ್ಸ್.